ವಾರ್ತೆಗೆ ಸ್ವಾಗತ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮಾಲಕ ಶ್ರೀಕುಮಾರ್ ಪಂಗೂರು ದಂಪತಿಗೆ ನಗರಸಭೆಯಿಂದ ನಾಗರಿಕ ಸನ್ಮಾನ. ಹೆಬ್ಳೆ ಪಂಚಾಯತದ ಅರಣ್ಯ ಜಾಗದಲ್ಲಿನ ನಾಮಧಾರಿ ಸಮಾಜದ ಮಹಿಳೆಯೋರ್ವಳ ಅಂಗಡಿ ತೆರವಿಗೆ ಆಕ್ರೋಶ. ಘಟನೆ ಚಿತ್ರೀಕರಣ ಮಾಡಿದ ನಾಮಧಾರಿ ಸಮಾಜದ ಉಪಾಧ್ಯಕ್ಷರಿಗೆ ಏಕವಚನದಲ್ಲಿ ವಲಯ ಅಧಿಕಾರಿಯಿಂದ ನಿಂದನೆ. ಮೊಗವೀರರಿಂದ ಮೂಲ ದಲಿತರಿಗೆ ಅನ್ಯಾಯ, ಶ್ರೀನಿವಾಸ್ ಆರೋಪ. ಕಾಗದ ಕಾರ್ಖಾನೆಯಿಂದ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ದೀಪಕ್ ಕುಡಾಳ್ಕರ್ ಆಯ್ಕೆ. ಕಾಗದ ಕಾರ್ಖಾನೆಯಿಂದ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ. ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಕಾರ್ಖಾನೆಯ ಡಿಲಕ್ಸ್ ಸಭಾಭವನದಲ್ಲಿ ಸ್ಥಳೀಯ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳ ವಸ್ತುಗಳ ಪೊಟ್ಟಣವನ್ನು ವಿತರಿಸಲಾಯಿತು. ಕಾಗದ ಕಾರ್ಖಾನೆಯ ನಿರ್ದೇಶಕರಾದ ಶಶಿದೇವಿ ಬಂಗೂರು ಹಾಗೂ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾದ ವೀರೇಂದ್ರ ಬಂಗೂರು ಅವರುಗಳು ಪೌಷ್ಟಿಕ ಆಹಾರ ವಸ್ತುಗಳ ಪೊಟ್ಟಣವನ್ನು ವಿತರಿಸಿದರು. ಆರಂಭದಲ್ಲಿ 100 ಮಕ್ಕಳಿಗೆ ಪೌಷ್ಟಿಕ ಆಹಾರ ವಸ್ತುಗಳ ಕಿಟ್ಟನ್ನು ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಮಕ್ಕಳ ಆರೋಗ್ಯವರ್ಧನೆಗೆ ಮತ್ತು ಬೆಳವಣಿಗೆಗೆ ಪೌಷ್ಟಿಕ ಆಹಾರ ವಸ್ತುಗಳ ಬಳಕೆ ಅತಿ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಕಾಗದ ಕಾರ್ಖಾನೆಯ ಸ್ಥಳೀಯ ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಪೌಷ್ಟಿಕ ಆಹಾರ ವಸ್ತುಗಳ ವಿತರಣೆಗೆ ಮುಂದಾಗಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್, ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಅಧ್ಯಕ್ಷ ಬಿಎಚ್ ರಾಠಿ, ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಉಪಾಧ್ಯಕ್ಷ ಎಸ್ಎನ್ ಪಾಟೀಲ್, ಹಣಕಾಸು ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಶೋಕ್ ಶರ್ಮಾ, ವಾಣಿಜ್ಯ ವಿಭಾಗದ ಉಪಾಧ್ಯಕ್ಷ ರವಿ ಗೌತಮ್, ಕಾರ್ಪೊರೇಟ್ ವಿಭಾಗದ ಉಪಾಧ್ಯಕ್ಷ ಎಸ್ ಕೆ ಕಿಮಾನಿ ಹಾಗೂ ರಾ ಮೆಟೀರಿಯಲ್ ವಿಭಾಗದ ಹಿರಿಯ ಅಧಿಕಾರಿ ವೇಣುಗೋಪಾಲ್ ಮತ್ತು ಕಾರ್ಖಾನೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಹಾಗೂ ಪೌಷ್ಟಿಕ ಆಹಾರ ವಸ್ತುಗಳನ್ನು ಪಡೆಯಲು ಬಂದ ಫಲಾನುಭವಿಗಳು ಹಾಜರಿದ್ದರು. ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಸ್ವಾಗತಿಸಿ ವಂದಿಸಿದರು. ಎನ್ಡಿಸಿಟಿ ಪ್ಲಸ್ಗಾಗಿ ಸಂದೇಶ್ ಜೈನ್, ದಾಂಡೇಲಿ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ದೀಪಕ್ ಕುಡಾಳ್ಕರ್ ಆಯ್ಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ದಲಿತರ ಏಳಿಗೆಗಾಗಿ ನ್ಯಾಯ ಒದಗಿಸಲು ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ಅವರ ಕಾರ್ಯವನ್ನು ಮೆಚ್ಚಿ ರಾಜ್ಯ ಸಂಚಾಲಕರಾದ ಎಚ್ ಶ್ರೀನಿವಾಸ್ ರವರು ದೀಪಕ್ ಕುಡಾಳ್ಕರ್ ರವರನ್ನು ನೂತನ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ದುಂಡಪ್ಪ ಬಂಡಿವಡ್ಡರ್, ಘಾರು ಮಾಂಗ್ರೇಕರ್, ಚನ್ನಪ್ಪ ಡಿ ಹರಿಜನ್, ಗಣೇಶ್ ಹಳೇಕರ್ ರವರನ್ನು ಆಯ್ಕೆ ಮಾಡಿದ್ದಾರೆ. ಹೆಬ್ಳೆ ಪಂಚಾಯತದ ಅರಣ್ಯ ಜಾಗದಲ್ಲಿನ ನಾಮಧಾರಿ ಸಮಾಜದ ಮಹಿಳೆಯೋರ್ವಳ ಅಂಗಡಿ ತೆರವಿಗೆ ಆಕ್ರೋಶ. ಘಟನೆ ಚಿತ್ರೀಕರಣ ಮಾಡಿದ ನಾಮಧಾರಿ ಸಮಾಜದ ಉಪಾಧ್ಯಕ್ಷರಿಗೆ ಏಕವಚನದಲ್ಲಿ ವಲಯ ಅಧಿಕಾರಿಯಿಂದ ನಿಂದನೆ. ಮಂಗಳವಾರದಂದು ತಾಲೂಕಿನ ಗಾಂಧಿನಗರ ಗ್ರಾಮದ ವಿಧವೆ ಮಹಿಳೆಯೋರ್ವಳು ಅರಣ್ಯ ಇಲಾಖೆಯ ಜಾಗದಲ್ಲಿನ 50 ವರ್ಷದ ಹಳೆಯ ಅವರದ್ದೇ ಅಂಗಡಿಯ ರಿಪೇರಿ ಮಾಡುವ ವೇಳೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖಾಧಿಕಾರಿಗಳು ತಡೆಯೊಡ್ಡಿದಲ್ಲದೆ ಘಟನೆಯ ಚಿತ್ರೀಕರಣ ಮಾಡುತ್ತಿದ್ದ ನಾಮಧಾರಿ ಸಮಾಜದ ಉಪಾಧ್ಯಕ್ಷರಿಗೆ ಅಧಿಕಾರಿಯು ದರ್ಪದಿಂದ ಏಕವಚನದಲ್ಲಿ ನಿಂದಿಸಿರುವುದನ್ನು ನಾಮಧಾರಿ ಸಮಾಜ ವಿರೋಧಿಸುತ್ತದೆ ಎಂದು ಸಮಾಜದ ಅಧ್ಯಕ್ಷ ಕೃಷ್ಣ ನಾಯ್ಕ್ ಆಸರಕೇರಿ ತಿಳಿಸಿದರು. ಅವರು ಇಲ್ಲಿನ ಆಸರಕೇರಿ ನಿಚ್ಚಲಮಕ್ಕಿ ಸಭಾಭವನದಲ್ಲಿ ಪತ್ರಕರ್ತರ ಜೊತೆಗೆ ಮಾತನಾಡುತ್ತಿದ್ದರು. ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾಂಧಿನಗರದಲ್ಲಿ ನಾಮಧಾರಿ ಸಮಾಜದ ವಿಧವೆ ಮಹಿಳೆಯು ಆಕೆಯ ಗಂಡನು ನಡೆಸಿಕೊಂಡು ಬರುತ್ತಿದ್ದ ಅರಣ್ಯ ಜಾಗದಲ್ಲಿರುವ ಸುಮಾರು 50 ವರ್ಷದ ಹಳೆ ಅಂಗಡಿಯು ಬೀಳುವ ಸ್ಥಿತಿಯಲ್ಲಿದ್ದು ಮೇಲ್ಛಾವಣಿ ದುರಸ್ತಿ ಮಾಡುತ್ತಿರುವ ವೇಳೆ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಬಂದು ತೆರವು ಮಾಡಿದರು.
ಇದರಿಂದ ಆತಂಕಕ್ಕೊಳಗಾದ ವಿಧವೆ ಮಹಿಳೆಯು ರಕ್ತದೊತ್ತಡ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಆಕೆಯ ಕುಟುಂಬದ ನಿರ್ವಹಣೆಗೆ ಈ ಅಂಗಡಿಯೇ ಆಧಾರವಾಗಿತ್ತು. ಈಗ ಆಕೆಯ ಪರಿಸ್ಥಿತಿ ಕಷ್ಟದಲ್ಲಿದ್ದು ಒಂದು ವೇಳೆ ಮಹಿಳೆಗೆ ಏನಾದರೂ ಆದಲ್ಲಿ ಅದಕ್ಕೆ ನೇರವಾಗಿ ಅರಣ್ಯ ಅಧಿಕಾರಿಗಳೇ ಹೊಣೆಯಾಗಲಿದ್ದಾರೆ ಮತ್ತು ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ಸಮಾಜವನ್ನು ಎದುರಿಸಬೇಕು ಎಂದರಲ್ಲದೆ ಅಧಿಕಾರಿಗಳು ನಿಜವಾಗಿಯೂ ಕಾನೂನು ಕ್ರಮ ಪಾಲಿಸುತ್ತೀರಿ ಎಂದರೆ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ್ದರೆ ನಾವು ಕೊಡುವ ಅತಿಕ್ರಮಣ ಜಾಗದ ತೆರವು ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಈಗ ಅಂಗಡಿ ರಿಪೇರಿ ಮಾಡಲು ಹೋದರೆ ಅವುಗಳನ್ನು ತೆರವು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಘಟನೆಯ ದೃಶ್ಯಾವಳಿಯನ್ನು ಸೆರೆಹಿಡಿಯುತ್ತಾ ಅಧಿಕಾರಿಯನ್ನು ಸಾಮಾನ್ಯ ನಾಗರಿಕರಾಗಿ ಪ್ರಶ್ನಿಸಿದ ನಾಮಧಾರಿ ಸಮಾಜದ ಉಪಾಧ್ಯಕ್ಷರಿಗೆ ಏಕವಚನದಲ್ಲಿ ನಿಂದಿಸಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದರೆ ಅದು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೆ ಎಂದು ಅವರ ಮೊಬೈಲ್ ಕಸಿದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇದು ಸಮಾಜಕ್ಕೆ ಮಾಡಿದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ದರ್ಪದ ವಲಯ ಅರಣ್ಯಾಧಿಕಾರಿಯನ್ನು ಈ ಕೂಡಲೇ ವರ್ಗಾವಣೆ ಮಾಡಿ ಅವರ ವರ್ತನೆಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಶಾಸಕ ಸುನೀಲ್ ನಾಯ್ಕ್ ಅವರಲ್ಲಿ ಆಗ್ರಹಿಸಿದ ಅವರು, ಈ ಕ್ರಮಕ್ಕೆ ಮುಂದಾಗದೆ ಇದ್ದಲ್ಲಿ ಇದಕ್ಕೆ ಇಲ್ಲಿನ ಸ್ಥಳೀಯ ಆಡಳಿತ ಹಾಗೂ ಸರ್ಕಾರವೇ ನೇರ ಹೊಣೆಗಾರರಾಗಲಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು. ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಭವಾನಿ ಶಂಕರ್ ನಾಯ್ಕ್ ಮಾತನಾಡಿ, ನಾನು ಸಾಮಾನ್ಯ ನಾಗರಿಕನಿಗೆ ಸರ್ಕಾರಿ ಇಲಾಖೆಯ ವಿವೇಚನಾಶೀಲ ಅಧಿಕಾರಿ ನೀಡಬೇಕಾದ ಗೌರವ ನೀಡುವುದು ಅರಿವಿಲ್ಲವೇ? ಅವರ ವರ್ತನೆ ನಾಗರಿಕರೊಂದಿಗೆ ಹೇಗೆ ನಡೆದುಕೊಳ್ಳುವುದು ಎಂಬ ಜವಾಬ್ದಾರಿ ಮರೆತಿದ್ದಾರೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಕಾರ್ಯದರ್ಶಿ ಮಾಸ್ತಿ ನಾಯ್ಕ್, ಸಮಾಜದ ಮಾಜಿ ಅಧ್ಯಕ್ಷ ಎಂಬಿ ನಾಯ್ಕ್, ಮುಖಂಡರಾದ ಸುರೇಶ್ ನಾಯ್ಕ್, ಮಣ್ಕುಳಿ ಗಿರೀಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಪುರವರ್ಗ ನಾಗೇಂದ್ರ ನಾಯ್ಕ್, ವೆಂಕಟರಮಣ್ ನಾಯ್ಕ್, ಗೋವಿಂದ್ ನಾಯ್ಕ್ ಮುಂತಾದವರು ಇದ್ದಾರೆ. ಹಳೆ ಕಟ್ಟಡ ಸರ್ಕಾರದ ಕಾನೂನು ಇದೆ, ಬಡವರಿಗೆ ಅನ್ಯಾಯ ಆಗಬಾರದು. ಅಲ್ಲಿ ನಮ್ಮ ನಮ್ದಾರಿ ಸಮಾಜ ಅದು ಇದು ಅಂತೇನಿಲ್ಲ, ಆದ್ರೆ ಅಲ್ಲಿರುವ ವ್ಯಕ್ತಿ ಒಬ್ಬ ಖಾಲಿ ಒಂದು ಮೊಬೈಲ್ ಅಲ್ಲಿ ಚಿತ್ರೀಕರಣ ಮಾಡ್ತಾ ಇರ್ಬೇಕಾದ್ರೆ ಅವರು ಅದು ತಪ್ಪು ಅಂತೇಳಿ ಅವರನ್ನ ಏಕವಚನದಲ್ಲಿ ನೀನಲ್ಲಿ ಇದಕ್ಕೆ ಬಾ, ನನ್ನ ಕಚೇರಿಗೆ ಬಾ, ಅಸಭ್ಯ ಅಲ್ವಾ ಅದು? ಅವ್ರಿಗೊಂದು ಅವ್ರಿಗೊಂದು ಇದಿಲ್ವಾ? ನೀತಿ ನಿಯಮ ಇಲ್ವಾ? ಯಾರತ್ರ ಹ್ಯಾಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ವೇಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮಾಲಕ ಶ್ರೀಕುಮಾರ್ ಪಂಗೂರು ದಂಪತಿಗೆ ನಗರಸಭೆಯಿಂದ ನಾಗರಿಕ ಸನ್ಮಾನ. ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ನಿರ್ಮಿಸಿಕೊಟ್ಟಿರುವುದು ಹಾಗೂ ಸಿಎಸ್ಆರ್ ಯೋಜನೆಯ ಮೂಲಕ ತಾಲೂಕಿನ ಶೈಕ್ಷಣಿಕ ಸಾರ್ವಜನಿಕ ಕ್ಷೇತ್ರಕ್ಕೆ ವಿಶೇಷ ನೆರವು ನೀಡಿರುವ ನಿಟ್ಟಿನಲ್ಲಿ ವೇಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮಾಲೀಕರಾದ ಶ್ರೀಕುಮಾರ್ ಬಂಗೂರು ದಂಪತಿಯನ್ನು ನಗರದ ಪರವಾಗಿ ನಗರಸಭೆಯ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬುಧವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾಗದ ಕಾರ್ಖಾನೆಯ ಮಾಲೀಕರಾದ ಶ್ರೀಕುಮಾರ್ ಬಂಗೂರು ಹಾಗೂ ಅವರ ಪತ್ನಿ ಶಶಿದೇವಿ ಬಂಗೂರು ಹಾಗೂ ಅವರ ಸುಪುತ್ರರಾದ ವೀರೇಂದ್ರ ಬಂಗೂರು ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಹಾಗೂ ನಗರಸಭಾ ಸದಸ್ಯರುಗಳು ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀಕುಮಾರ್ ಬಂಗೂರು ಅವರು, ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕಾಗದ ಕಾರ್ಖಾನೆಯನ್ನು ಪ್ರಾರಂಭಿಸಲಾಗಿತ್ತು. ಮೂಲ ಸೌಕರ್ಯಗಳ ಕೊರತೆಯ ನಡುವೆಯೂ ಕಾರ್ಖಾನೆಯನ್ನು ಪ್ರಾರಂಭಿಸಿ ಕಾರ್ಖಾನೆಯನ್ನು ಒಂದು ಹಂತಕ್ಕೆ ತರುವುದು ಸುಲಭದ ಕೆಲಸವಲ್ಲ. ಆದಾಗ್ಯೂ ಸರ್ವರ ಸಹಕಾರದಿಂದ ಇಂದು ಕಾಗದ ಕಾರ್ಖಾನೆ ದೇಶದಲ್ಲೇ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಸರ್ವರ ಸಹಕಾರದಲ್ಲಿ ಪ್ರಗತಿಯನ್ನು ಸಾಧಿಸುವುದರ ಜೊತೆಗೆ ತಾಂತ್ರಿಕವಾಗಿಯೂ ಬೆಳವಣಿಗೆಯನ್ನು ಸಾಧಿಸಲಾಗಿದೆ. ಇಂದು ನಮ್ಮ ಕಾರ್ಖಾನೆಯ ಉತ್ಪನ್ನಗಳಿಗೆ ಬಹು ಬೇಡಿಕೆ ಇರುವುದರ ಹಿಂದೆ ಎಲ್ಲರ ಶ್ರಮವಿದೆ. ಶ್ರಮದಿಂದ ಸಾಧನೆ ಸಾಧ್ಯ ಎನ್ನುವುದಕ್ಕೆ ನಮ್ಮ ಕಾರ್ಖಾನೆ ಉತ್ತಮವಾದ ಉದಾಹರಣೆ. ಆದಷ್ಟು ಶೀಘ್ರದಲ್ಲೇ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಅಳವಡಿಸುವ ಬಗ್ಗೆ ಚಿಂತನೆಯನ್ನು ನಡೆಸಲಾಗಿದೆ. ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶ ನೀಡಿದ ಕಾಗದ ಕಾರ್ಖಾನೆಯ ಉತ್ತರೋತ್ತರ ಪ್ರಗತಿಗೆ ಇಲ್ಲಿಯ ನಾಗರಿಕರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ನಗರಾಡಳಿತ, ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತದ ಜೊತೆಗೆ ಕಾರ್ಖಾನೆಯ ಅಧಿಕಾರಿಗಳು ಮತ್ತು ಕಾರ್ಮಿಕರ ಸಹಕಾರ ಬಹಳ ಮುಖ್ಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಸಹಕಾರ ಇದೇ ರೀತಿ ಇರಲೆಂದು ವಿನಂತಿಸಿದರು. ನಗರಸಭೆ ಉಪಾಧ್ಯಕ್ಷರಾದ ಸಂಜಯ್ ನಂದ್ಯಾಳ್ಕರ್ ಅವರು ಮಾತನಾಡಿ, ದೇಶದ ಯಾವ ಮೂಲೆಗೂ ನಾವು ಹೋದರೂ ದಾಂಡೇಲಿ ಅಂದ ಕೂಡಲೇ
ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹೆಸರು ಹೇಳುತ್ತಾರೆ. ಈ ಭಾಗದ ಪ್ರಗತಿಗೆ ಕಾಗದ ಕಾರ್ಖಾನೆಯ ಕೊಡುಗೆ ಅಪಾರವಾಗಿದೆ. ಕಾಗದ ಕಾರ್ಖಾನೆಯಿಂದ ನಗರದ ಪ್ರಗತಿಯ ಎಡೆಗೆ ಸಾಗಿದೆ ಮತ್ತು ನಗರದ ಹೆಸರು ದೇಶವ್ಯಾಪಿ ಪಸರಿಸಿದೆ ಎಂದು ಹೇಳಿದರಲ್ಲದೆ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಲೆ ಆಚಾರ ವಿಚಾರಗಳನ್ನು ನಗರದಲ್ಲಿ ಬಿತ್ತಿ ಬೆಳೆಸಿದ ಕೀರ್ತಿ ಕಾಗದ ಕಾರ್ಖಾನೆಗೆ ಸಲ್ಲುತ್ತದೆ. ನವರಾತ್ರಿ ಉತ್ಸವವನ್ನು ಸಂಭ್ರಮ ಸಡಗರಕ್ಕೆ ಬ್ರೇಕ್ ಹಾಕದೆ ಸಂಭ್ರಮ ಸಡಗರದಿಂದ ಆಚರಿಸುವುದನ್ನು ಮುಂದುವರಿಸಬೇಕೆಂದು ಮನವಿ ಮಾಡಿದರು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ರಾಜೇಶ್ ಪ್ರಸಾದ್, ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಗದ ಕಾರ್ಖಾನೆಯ ವತಿಯಿಂದ ನಗರಸಭೆಯ ಸರ್ವ ಸದಸ್ಯರನ್ನು, ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು, ತಹಶೀಲ್ದಾರ್, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಯವರನ್ನು ಹಾಗೂ ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಜಿವಿ ಭಟ್ ಅವರನ್ನು ಹಾರ ಹಾಕಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀಕುಮಾರ್ ಬಂಗೂರು ಅವರು ಆಕ್ಸಿಜನ್ ಘಟಕವನ್ನು ವೀಕ್ಷಿಸಿ ಅಲ್ಲೇ ಪಕ್ಕದಲ್ಲಿ ಗಿಡ ನೆಟ್ಟರು. ನಗರಸಭಾ ಸದಸ್ಯ ಮೋಹನ್ ಹಲವಾಯಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. NDCT ಪ್ಲಸ್ ಗಾಗಿ ಸಂದೇಶ್ ಜೈನ್, ದಾಂಡೇಲಿ. अच्छा लगेगा कि अपने मुंह से मैं अपनी कुछ दांडली की कुछ बातें वेस्ट कोस्ट के बारे में कुछ कहूँ. मेनी ऑफ यू मे बी नोइंग दैट दिस कंपनी वॉज स्टेटेड बाय आवर फैमिली अराउंड 60 ईयर्स बिफोर 60 साल पहले ये कंपनी स्टार्ट हुई. और उस टाइम में जहाँ तक मेरे को ध्यान में, जहाँ तक मैं अपने फादर से या ग्रैंड फादर से समझा कि गवर्नमेंट ने बहुत बड़ी एरिया दी थी प्लांटेशन के लिए एंड दे अलोड आवर फैमिली कि भाई आप यहाँ के लिए आपके लिए रॉ मटेरियल बैम्बू चाहिए और बैम्बू विल बी गिविंग यू फ्री एंड द एंटायर एरिया ऑफ काली नदी आई थिंक वाज गिवन एज ए लीड एरिया फॉर बैम्बू प्लांटेशन एंड दिस हैपेंड आई थिंक समवेयर अबाउट 60 ईयर्स बिफोर. So family took a decision that time the communication was difficult, the movement was difficult to come from Calcutta was again, it was taking a lot of thinking to plan to visit Dandeli. But even then family decided that time ki theek hai, government ki jo support de rahi hai on Dandeli area ka development hoga. So family decision liya 60 years pehle aur I think we started with a very small machine. और जिसको हम लोग नंबर एक मशीन बोलते हैं आज. तो वी स्टार्टेड दिस ऑपरेशन एंड ग्रेजुअली विद द सपोर्ट ऑफ ಮೊಗವೀರರಿಂದ ಮೂಲ ದಲಿತರಿಗೆ ಅನ್ಯಾಯ, ಶ್ರೀನಿವಾಸ್ ಆರೋಪ. ದಲಿತರ ಸವಲತ್ತುಗಳನ್ನು ಇಂದು ಮೊಗವೀರರು ಜಾತಿ ಪ್ರಮಾಣ ಪತ್ರ ಪಡೆದು ನಿಜವಾದ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಅವರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮೊಗವೀರರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ದಲಿತರ ಮೀಸಲಾಯಿಯನ್ನು ಅನ್ಯಾಯವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತಾಲೂಕಾ ಪಂಚಾಯತ್ ಸೇರಿದಂತೆ ರಾಜಕೀಯ ಮೀಸಲಾತಿಯಲ್ಲಿಯೂ ಮೊಗವೀರರು ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಳ್ಳುವ ಮೂಲಕ ಮೂಲ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿಯೂ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೂ ಸರ್ಕಾರದ ಯೋಜನೆಯ ಲಾಭ ಸರಿಯಾಗಿ ಸಿಗುತ್ತಿಲ್ಲ. ಈ ಬಗ್ಗೆ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೇನೆ. ಈಗಾಗಲೇ ಸರ್ಕಾರದಿಂದ ದಲಿತ ವರ್ಗಕ್ಕೆ ಸೇರಿದ ಗುತ್ತಿಗೆದಾರರಿಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ 9 ಕೋಟಿ ಹಣ ಬಿಡುಗಡೆ ಮಾಡಿದ್ದು ಮೊದಲ ಹಂತವಾಗಿ 4 ಕೋಟಿ ಬಿಡುಗಡೆಯಾಗಿದೆ ಎಂದರು. ಕಳೆದ 2017ರಲ್ಲಿ ದಲಿತ ವರ್ಗಕ್ಕೆ ಟೆಂಡರ್ ಇಲ್ಲದೆ 50,000 ಕಾಮಗಾರಿಯನ್ನು ನೀಡಬೇಕು ಎಂದು ಸರ್ಕಾರದ ಆದೇಶ ಹೊರಡಿಸಿದೆ. ಅದು ಸಹ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಟೆಂಡರ್ಗಳಲ್ಲಿ ದಲಿತರಿಗೆ ಅವಕಾಶ ನೀಡುವಂತೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಅದೇ ರೀತಿ ಮುಂದಿನ ದಿನದಲ್ಲಿ ಈ ಅನುದಾನವನ್ನು 1 ಕೋಟಿಗೆ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗುತ್ತಿಗೆದಾರರು ಮಾಡಿರುವ ಕಾಮಗಾರಿ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ.
ಈ ಬಗ್ಗೆ ನಗರಸಭೆ ಆಯುಕ್ತರಿಗೆ ದೂರು ನೀಡಲಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಹಣವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದರು. ಆಯಾ ಯಾವ ಜಾತಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಒಳಗಡೆ ಬಂದಾಗ ಆ ಜನಸಂಖ್ಯೆಯಲ್ಲಿ ಕೆಲವು ಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ.